हेलो फ्रेंड्स, वेलकम टू लिलीज किचन। इवत्तु मध्यान के ओंदु मोट्टे ग्रेवी ना माड्लिक्किदीनि फ्रेंड्स। नानु अदु ओंदु डिफरेंट स्टाइल अल्ली माडोण अंत योचने बंतु, हागागि निम्म जोते शेर माड्ता इदीनि। एग् आम्लेट करी अंत ग्रेवी, सारिगे मुद्दे जोते चपाती जोते एल्ल तिन्नबहुदु। अदन्न हेगे माडोदु अंत नावु इवाग नोडोण। इदरल्लि कडे ओंदु प्यान इट्टिदीनि, ई कडे आम्लेट माडक्के ओंदु तवा इट्टिदीनि। ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಣ, ಆಯಿಲ್ ಹಾಕ್ಬಿಟ್ಟು ಇಲ್ಲಿ ನಾನು ರುಬ್ಬಕ್ಕೆ ಸ್ವಲ್ಪ ಮಸಾಲೆನ ತಗೊಂಡಿದ್ದೀನಿ। ಟೊಮ್ಯಾಟೊ, ತೆಂಗಿನಕಾಯಿ, ಕಡಲೆಪಪ್ಪು, ಸೋಂಬು, ಆನಿಯನ್, ಒಂದು ಮೂರು ಗ್ರೀನ್ ಚಿಲ್ಲಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಇದೆಲ್ಲ ಹಾಕಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಾಡ್ಸಣ। ಆಕ್ಚುಲಾಗಿ ಇದು ಹೇಳಬೇಕಾದ್ರೆ ನನ್ನ ಚಿಕ್ಕ ತಂಗಿ ಹೇಳ್ಕೊಟ್ಟಿರೋಂಥ ರೆಸಿಪಿ ಇದು। ಅಂದರೆ ಅವಳು ಚಿಕ್ಕಿನಲ್ಲಿ ಮಾಡಲು, ನಾನಿಲ್ಲಿ ಮೊಟ್ಟೆನಲ್ಲಿ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿ। ಆದರೆ ಸೇಮ್ ಮಸಾಲೆ, ತುಂಬ ಟೇಸ್ಟ್ ಆಗಿತ್ತು। ಒಂದು ಅರೆ ನಿಮಿಷ ಫ್ರೈ ಆಗಲಿ। ಇವಾಗ ಈ ಮಸಾಲೆ ಇಲ್ಲಿ ಹಾಕ್ತಾ ಇರಲಿ ಫ್ರೆಂಡ್ಸ್। ಈ ಕಡೆ ನಾನು ಒಂದು ಬೌಲ್ ಇಟ್ಟಿದ್ದೀನಿ। ಇವಾಗ ಮೊಟ್ಟೆ ಆಮ್ಲೆಟ್ ನಾವು ಮಾಡಲಿಕ್ಕಿದ್ದೀವಿ, ಹಾಗಾಗಿ ಇದಕ್ಕೆ ಇಷ್ಟು ವಿಷಯ ನಾನು ತಗೊಂಡಿದ್ದೀನಿ। ಕ್ಯಾಬೇಜ್, ಕ್ಯಾರೆಟ್, ಸ್ವಲ್ಪ ಸೋಂಬು, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಆನಿಯನ್, ಇದನ್ನು ಇವಾಗ ಈ ಬೌಲ್ಗೆ ಹಾಕ್ಬಿಡೋಣ। ಇವಾಗ ಇದಕ್ಕೆ 7 ಮೊಟ್ಟೆ ನಾನು ತಗೊಂಡಿದ್ದೀನಿ, ಇದನ್ನು ಒಡೆದು ಇದಕ್ಕೆ ಸೇರಿಸೋಣ। ಇದಕ್ಕೆ ಇವಾಗ ಸ್ವಲ್ಪ ಆಚಿ ಎಗ್ ಮಸಾಲ ಕರಿ ಇದು ಪೌಡರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇದಕ್ಕೆ ಸೇರಿಸೋಣ। ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ। ಆಮ್ಲೆಟ್ ಮಾಡೋದೆಲ್ಲರಿಗೂ ಗೊತ್ತೇ ಇರುತ್ತೆ, ಆದರೆ ಇದರಲ್ಲಿ ಬರೀ ಮೊಟ್ಟೆ ನಾನು ಹಾಕಿದೆ, ವೆಜಿಟೇಬಲ್ಸ್ ಎಲ್ಲ ಸೇರಿದೆ, ಅವಾಗ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದಕ್ಕೆ। ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಈ ಥರ ಮಿಕ್ಸ್ ಮಾಡಿದ್ದೀನಿ। ಇವಾಗ ಈ ಕಡೆ ಒಂದು ಕಡಾಯಿನ ಇಟ್ಬಿಟ್ಟು ನಾವು ಆಮ್ಲೆಟ್ ಹಾಕೋಣ। ಈ ಕಡೆ ಮಸಾಲೆ ಇದು ರೆಡಿ ಆಗಿದೆ ಫ್ರೆಂಡ್ಸ್, ಇದನ್ನು ನಾವು ಕೆಳಗಡೆ ಇಡಿಸ್ಬಿಟ್ಟು ಓಪನ್ ಮಾಡಿ ಇಡೋಣ। ಈ ಕಡೆ ಆಮ್ಲೆಟ್ ಹಾಕೋಣ ನಾವು। ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇದು ಒಂದು 4 ಇಯರ್ಸ್ ಬಿಫೋರ್ ಇದ್ದ ಪ್ಯಾನ್ ಫ್ರೆಂಡ್ಸ್, ನಮ್ಮ ಮಮ್ಮಿ ಕೊಟ್ಟಿದ್ದು। ಹೊಸದು ತಗೋಬೇಕು ಅಂತ ಅಂದ್ಕೊಳ್ತಿದ್ದೆ, ಆದರೆ ಮಮ್ಮಿ ಅಂದರೆ ಸ್ವಲ್ಪ ಸೆಂಟಿಮೆಂಟ್, ಹಾಗಾಗಿ ಎಷ್ಟೇ ಹಳೇದಾದ್ರೂ ಇದನ್ನು ಬಿಡಬಾರ್ದು ಅಂತ ನಾನು ಇಟ್ಕೊಂಡಿದ್ದೀನಿ। ಇವಾಗ ಮಸಾಲೆ ಆರಿದ ಮೇಲೆ ನಾವು ದೊಡ್ಡ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ರುಬ್ಬಬೇಕು। ರುಬ್ಬಕ್ಕೆ ನಾನು ಆ ಮಸಾಲೆ ಏನಿದೆ ಅದು ಬಾಡಿಸಿದ್ದು, ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರಿಶಿನ ಪುಡಿ, ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದ್ದೀನಿ, ಮತ್ತು ಇಲ್ಲಿ ಎಗ್ ಕರಿ ಮಸಾಲ ಹಾಚಿದ್ದು। ಇವಾಗ ಪ್ಯಾನ್ ಹೀಟ್ ಆಗಿದೆ ಫ್ರೆಂಡ್ಸ್, ನಾವು ಸ್ವಲ್ಪ ಸ್ವಲ್ಪವಾಗಿ ಇದನ್ನು ಎತ್ತಿ ತವಾಗೆ ಹಾಕೋಣ। ನಿಮಗೆ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಹಾಕ್ಕೊಳ್ಳಿ, ಇಲ್ಲ ಸಣ್ಣಗೆ ಬೇಕಂದರೆ ಸಣ್ಣಗೆ ಹಾಕ್ಕೊಳ್ಳಿ। ಇವಾಗ ಇದು ಈ ಕಡೆ ಬೇಯಲಿ ಫ್ರೆಂಡ್ಸ್, ಅಷ್ಟೊತ್ತಿಗೆ ನಾನು ಇದು ಆರಿದೆ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಂಬರ್ತೀನಿ। ಇವಾಗ ನೋಡಿ ಫ್ರೆಂಡ್ಸ್, ಇದು ಆಗ್ತಾ ಇದೆ। ಇವಾಗ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಬೇಕು, ಈ ಥರ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಡೋಣ। ಇದೇ ಥರ ಇನ್ನೊಂದು ಹಾಕ್ತೀನಿ ನಾನು। ಮುಚ್ಚಲಾಗಿದ್ದು ಮುಚ್ಚೋಣ, ಬೇಗ ಬೇಯುತ್ತೆ। ಇವಾಗ ಇಲ್ಲಿ ಆಮ್ಲೆಟ್ ಹಾಕ್ತಿದೆ ಫ್ರೆಂಡ್ಸ್,
ಅದನ್ನ ಇವಾಗ ಹಾಗೆ ಫೋಲ್ಡ್ ಮಾಡಬೇಕು ಹಾಕಿ ಸಿಮ್ ಅಲ್ಲಿ ಇಟ್ಬಿಟ್ಟು ಬೇಯಲಿ ಈ ಕಡೆ ನಾನು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಮಸಾಲೆ ರೆಡಿ ಇದೆ ಇವಾಗ ಈ ಪ್ಯಾನ್ ಗೆ ಒಂದು 2 2 3 ಸ್ಪೂನ್ ಎಣ್ಣೆ ಹಾಕಣ ಆಯಿಲ್ ಬಿಸಿ ಆಗಿದೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಬು ಸ್ವಲ್ಪ ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಬಗ್ಗೆ ಇದಿಲ್ಲಿ ಆಗಿದೆ ಫ್ರೆಂಡ್ಸ್ ನಾನು ತೆಗೆದು ಬಿಡ್ತೀನಿ ಮಸಾಲೆನ ನಾವು ಇದಕ್ಕೆ ಆಡ್ ಮಾಡೋಣ ಆಲ್ರೆಡಿ ಇದು ಫ್ರೈ ಆಗಿರೋ ಮಸಾಲೆನೇ ಹಾಗಾಗಿ ನಾವು ತುಂಬೋತ್ತು ಬೇಯಿಸಕ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಳ್ಳಿ ಇವಾಗ ಇಲ್ಲಿ ಆಮ್ಲೆಟ್ ರೆಡಿ ಇದೆ ಫ್ರೆಂಡ್ಸ್ ಈ ಕಡೆ ಮಸಾಲೆ ಹಸಿ ವಾಸನೆ ಹೋಗಿದೆ ಯಾವತ್ತು ಮಸಾಲೆ ನೀರು ಹಾಕುವಾಗ ಇದು ಒಳಗಡೆ ಇರುವ ಮಸಾಲೆದು ಹಸಿ ವಾಸನೆ ಹೋದ ಮೇಲೇನೇ ನೀವು ನೀರು ಹಾಕ್ರಿ ನಿಮಗೆ ಎಷ್ಟು ಸಾಂಬಾರ್ ಬೇಕು ಅಷ್ಟು ನೀವು ನೋಡಿಕೊಂಡು ಹಾಕೊಳ್ಳಿ ಹಾಕೊಂಡು ಸಾರಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಳಿ ಆಗಲೇ ನಾನು ಆಮ್ಲೆಟ್ ಗೆ ಉಪ್ಪು ಹಾಕಿದೆ ಫ್ರೆಂಡ್ಸ್ ಆದರೆ ಅದು ವಿಡಿಯೋ ಸ್ಟಾಪ್ ಆಗಿತ್ತು ಗೊತ್ತಾಗಿಲ್ಲ ನನಗೆ ಹಾಗಾಗಿ ನೀವು ಉಪ್ಪು ಹಾಕೊಳ್ಳಿ ಇವಾಗ ಸಾಕಷ್ಟು ಉಪ್ಪು ಹಾಕಿದ್ದೀನಿ ಅದಕ್ಕೆ ಏನು ಸೇರಿಸಂಗಿಲ್ಲ ಇವಾಗ ಒಂದು ಕುದಿ ಬರಲಿ ಇದು ಕುದಿ ಬಂದ ಮೇಲೆ ಇಲ್ಲಿ ಮಾಡಿರೋಂತ ಆಮ್ಲೆಟ್ ಏನಿದೆ ಇದನ್ನ ತರ ಪೀಸಸ್ ಆಗಿ ಕಟ್ ಮಾಡಬೇಕು ಸ್ಟವ್ ಆಫ್ ಮಾಡಿಬಿಡೋಣ ಇದನ್ನೆಲ್ಲ ಇದಕ್ಕೆ ಸೇರಿಸೋಣ ಕುದಿ ಬಂದ ಮೇಲೆ ಇದನ್ನು ನಾವು ಒಂದೊಂದಾಗಿ ಅದಕ್ಕೆ ಹಾಕಿಬಿಡಬೇಕು ನೋಡಿ ಫ್ರೆಂಡ್ಸ್ ಕುದಿ ಬರ್ತಾ ಇದೆ ಹಸಿ ಸ್ಮೆಲ್ಲು ಹೋಗಿದೆ ಫ್ರೆಂಡ್ಸ್ ಮಸಾಲೆ ಇದು ಇವಾಗ ಇದನ್ನು ಒಂದೊಂದಾಗಿ ನಾವು ಇದಕ್ಕೆ ಆ್ಯಡ್ ಮಾಡೋಣ ಇದು ಹಾಕಿದ್ಮೇಲೆ ನೀವು ಸೌಟ್ ಹಾಕಕ್ಕೆ ಹೋಗಬೇಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಪುದೀನ ಅದನ್ನು ಇದಕ್ಕೆ ಹಾಕಿ ಒಂದು 5 ನಿಮಿಷ ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಇದು ಸಾರು ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಸೂಪರ್ ಆಗಿದೆ ನೋಡೋಕ್ಕೆ ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಹಾಕ್ತೀನಿ ನೋಡೋಕ್ಕೆ ಮೀನು ಥರ ಇದೆ ಫ್ರೆಂಡ್ಸ್ ಆದರೆ ತಿನ್ನುವಾಗಲೇ ಗೊತ್ತಾಗೋದು ಇದು ಮೊಟ್ಟೆ ಅಂತ ಗೆಸ್ಟ್ ಯಾರಾದರೂ ಬಂದರೆ ಈ ಥರ ಮಾಡಿಕೊಟ್ರೆ ನೀವೊಂದು ಅವರಿಗೆ ಒಂದು ಟ್ವಿಸ್ಟ್ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಸೂಪರ್ ಆದಂಥ ಎಗ್ ಆಮ್ಲೆಟ್ ಕರಿ ಗ್ರೇವಿ ರೆಡಿ ಇದೆ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಬಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು